बेळगाव शहरात राज्य प्राथमिक शाळा शिक्षक संघाच्या वतीने आंदोलन छेडून नियमित हस्तांतरण प्रणाली रद्द करण्याची मागणी करण्यात आली. यावेळी राज्य प्राथमिक शाळा शिक्षक संघाच्या वतीने जिल्हाधिकाऱ्यांना नियमित हस्तांतरण प्रणाली रद्द करण्याची मागणी करून निवेदन देण्यात आले. नियमित हस्तांतरण प्रणालीमुळे शिक्षकांना अनेक समस्यांना सामोरे जावे लागत आहे. जर का हा नियम रद्द केला गेला नाही व आमच्या मागणीनुसार या प्रणालीला केले गेले नाही तर जुलै 21 ला उपोषण सत्याग्रह करण्याची चेतावणी यावेळी त्यांनी दिली. मला लक्ष्मीकांत गुरव अंत शिक्षके. नावेल्ल शिक्षकरु इंदु कड्डाय वर्गावणे अन्नुव ओंदु कायदेयन्न सरकारवु सिंगल कपल अंद्रे ओब्बरे नौकरी नावु ओब्बरे नौकरी इद्दंत शिक्षकरु गंड प्रैवेट नौकरी अवर फ्याक्ट्रि कंपनी ओळग वकील अदार केलोब्रु केलोब्र दिनगूलि अदारु आमेले केलोब्र व्यवसाय माड्तारु इंतवर अंत ಈ ನಮ್ಮಂಥ ನೌಕರಿ ಮಾಡೋರಿಗೆ ಇಷ್ಟೇ ಈ ಕಡ್ಡಾಯ ವರ್ಗಾವಣೆಯನ್ನು ಅನ್ನುವಂಥ ಒಂದು ಶಿಕ್ಷೆಯನ್ನು ಈ ಜಾರಿಗೆ ತಂದೈತಿ. ಈ ಕಡ್ಡಾಯ ವರ್ಗಾವಣೆ ಶಿಕ್ಷೆ ಒಳಗೆ ನಾವು ಒಳಗಾದೇವಂದ್ರೆ ನಮ್ಮ ಕುಟುಂಬ ಪೂರ ಬೀದಿ ಪಾಲನೆ ಆಗ್ತೈತಿ. ನಾವೆಲ್ಲ ನಮ್ಮ ಗಂಡ ಮಕ್ಕಳನ್ನ ಕರ್ಕೊಂಡು ನಾವು ಎಲ್ಲಿ ಹೋಗಬೇಕು, ಆಮೇಲೆ ನಾವು ಆತ್ಮಹತ್ಯೆ ಅಂತ ಮಾಡ್ಕೊಳ್ಳೋಂಥ ದಾರಿನ ನೋಡ್ಕೋಬೇಕಾಕತಿ. ಯಾಕಂದರೆ ಈಗಾಗಲೇ ನಾವೊಂದು ಸಂಸಾರವನ್ನು ಇಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಂಡು ಒಂದು ನಮ್ಮದೇ ಒಂದು ರೀತಿಯೊಳಗೆ ನಮ್ಮ ಗಂಡದೇರು ಒಂದು 5,000 8,000 ಒಂದು ದುಡಿಮೆ ಒಳಗೆ ಕೆಲಸ ಮಾಡ್ತಿದ್ರು. ಅದರೊಳಗೆ ನಾವು ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದೆವು. ಈ ಸಂತೃಪ್ತ ಜೀವನ ನಡೆಸಲಾರ್ದಂಗೆ ಅಂದ್ರೆ ಪತಿ ಪತ್ನಿ ನೌಕರಿ ಇದ್ರೆ ಇಷ್ಟ ಅವ್ರ ಒಂದು ಒಳ್ಳೆಯ ಕಾಯ್ದೆಯನ್ನು ಜನರು ಜಾರಿಗೆ ತಂದು ಯಾವ ಒಂದು ಮಹಿಳೆ ನೌಕರಿ ಇದ್ದಂಥ ಮಹಿಳೆ ತನ್ನ ಗಂಡ ಅಂದ್ರೆ ಪ್ರೈವೇಟ್ ಏನು ನೌಕರಿ ಇಲ್ಲಾರ್ದಂಥ ಮದುವೆನ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದೈತಿ. ಅಂದ್ರೆ ನಾವು ನೌಕರಿ ಇಲ್ಲದ ಗಂಡನ ಮದುವೆ ಮಾಡ್ಕೊಂಡಿದ್ದಕ್ಕೆ ಈ ಶಿಕ್ಷೆಯನ್ನು ನಮಗೂ ಈ ಕಡ್ಡಾಯ ವರ್ಗಾವಣೆ ಅನ್ನೋದರಿಂದ ನಮ್ಮನ್ನು ಅದನ್ನು ಮುಕ್ತಿಗೊಳಿಸಬೇಕು. ನಮಗೂ ಒಂದು ಸುಖಕರವಾದ ಜೀವನವನ್ನು ನಮ್ಮ ಸಂಸಾರದೊಳಗೆ ನಡೆಸ್ಕೊಂಡು ಹೋಗಲು ನೆಮ್ಮದಿಯನ್ನು ಕೊಡಬೇಕಂಥೇಳಿ ಈ ಸರ್ಕಾರಕ್ಕೆ ಒಂದು ನಾವು ಅತ್ಯಂತ ಕಳಕಳಿಯಿಂದ ನಾವೆಲ್ಲ ಬೆಳಗಾವಿ ನಗರದಲ್ಲಿನ ಸಿಂಗಲ್ ಕಪಲ್ ಒಂದು ಶಿಕ್ಷೆಗೆ ಸಿಂಗಲ್ ಕಪಲ್ ಶಿಕ್ಷಕರು ಈ ಒಂದು ಕಡ್ಡಾಯ ವರ್ಗಾವಣೆ ಶಿಕ್ಷೆಗೆ ಒಳಗಾಗಿದ್ದೇವೆಲ್ಲ ನಾವೆಲ್ಲ ಸರ್ಕಾರಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ಯಾವಳು ಶಿಕ್ಷಕ ಎಸ್ಬಿ ನಾವಲ್ಗಿ ಬಾಬು ಸೊಗ್ಲಣ್ಣವರ್ ಅನಂತ ಮರೆನ್ನವರ್ ಜಯಶ್ರೀ ಪಾಟೀಲ್ ಆರ್ ಡಿ ಗೋಗಾರ್ವ ಇತ್ತ ಉಪಸ್ಥಿತಿ.